ಪ್ರದೇಶ ಕಾಂಗ್ರೆಸ್ ಸಮಿತಿಯು ಫೆಬ್ರವರಿ 13ರ ಶನಿವಾರ ಗಂಗಾವತಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನಾ ರ್ಯಾಲಿ ನಡೆಸಲಿದೆ. ಈ ಕುರಿತು ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಮೀದ್ ಮನಿಯಾರ್ ಅವರು ಮಾಹಿತಿ ನೀಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವೈಫಲ್ಯ ಖಂಡಿಸಿ ಫೆಬ್ರವರಿ 15ರಂದು ಕಾಂಗ್ರೆಸ್ ಪಕ್ಷವು ಪ್ರತಿಭಟನೆ ನಡೆಸಲಿದ್ದು, ಪೂರ್ವಭಾವಿಯಾಗಿ ಫೆಬ್ರವರಿ 13ರ ಶನಿವಾರ ಗಂಗಾವತಿಯಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಲಾಗುತ್ತದೆ ಎಂದು ತಿಳಿಸಿದರು. ನಾಳೆ ಬೆಳಿಗ್ಗೆ 11 ಗಂಟೆಗೆ ಸಿಎಸ್ ಸರ್ಕಲ್ನಿಂದ, ಗಾಂಧಿ ಸರ್ಕಲ್ನಿಂದ, ಬಸವಣ್ಣ ಸರ್ಕಲ್ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಬಸ್ ಸ್ಟ್ಯಾಂಡ್ವರೆಗೂ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪೆಟ್ರೋಲ್ ಬೆಲೆ ಏರಿಕೆ ಹಾಗೂ ಕೃಷಿ ಕಾಯ್ದೆ ವಿರೋಧಿಸಿ ಪ್ರತಿಭಟನೆ ಮೆರವಣಿಗೆಯನ್ನು ಮಾಡಲಿದ್ದು, ಇದರಲ್ಲಿ ನಮ್ಮ ನೆಚ್ಚಿನ ನಾಯಕರು ಮಾಜಿ ಸಚಿವರಾದಂಥ ಹೆಬ್ಬಾಲ್ ಅನ್ಸಾರಿಯವರು ನೇತೃತ್ವದಲ್ಲಿ ಭಾಗವಹಿಸಲಿದ್ದಾರೆ ಹಾಗೂ ಜಿಲ್ಲಾ ಅಧ್ಯಕ್ಷರಾದಂಥ ಮಾಜಿ ಸಚಿವರಾಗಿರ್ತಕ್ಕಂಥ ಶಿವರಾಮ್ ತಂಗಡಿಗೆಯವರು ಹಾಗೂ ಮಾಜಿ ಸಂಸದರಾಗಿರ್ತಕ್ಕಂಥ ಶಿವರಾಮೇಗೌಡರು ಹಾಗೂ ಅದೇ ರೀತಿ ನಮ್ಮ ಪಕ್ಷದ ಮುಖಂಡರಾದಂಥ ಮಾಜಿ ಶಾಸಕರಾದ HS ಮುರಳೀಧರ್ ಅವರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತಿ ಮೆಂಬರು ಹಾಗೂ ನಮ್ಮ ನಾಯಕಿಯಾದಂಥ ಶ್ರೀಮತಿ ಲಲಿತಾ ರಾಣಿ ಶ್ರೀರಂಗದೇವರ ಇವರು ಭಾಗವಹಿಸಲಿದ್ದು, ನಮ್ಮ ಹೆಚ್ಚಿನ ಪಕ್ಷದ ಕಾರ್ಯಕರ್ತರು ಹಾಗೂ ಅದಕ್ಕಿಂತ ಮೇಲಾಗಿ ರೈತರು ಇವತ್ತು ರೈತರು ಕಾಯ್ದೆಗಾಗಿ ಇವತ್ತು ಏನು ತಿದ್ದುಪಡಿಗಾಗಿ ಇವತ್ತು 4 ತಿಂಗಳಿಂದ ಸತತ 4 ತಿಂಗಳಿಂದ ಇವತ್ತು ಹೋರಾಟವನ್ನು ಮಾಡ್ತಿದ್ದಾರೆ. ತಾವು ರೈತರು ಸಹ ಇದರಲ್ಲಿ ಭಾಗವಹಿಸಬೇಕು. ಅದೇ ರೀತಿ ಮಹಿಳೆಯರು ಇವತ್ತು ಗ್ಯಾಸ್ ಅನಿಲವನ್ನು ನೋಡಿದಿರಿ, 800, 900, 1100 ದಿಸಕ್ಕೆ ಒಂದು ರೇಟು ಆಗ್ತಾ ಇದೆ. ಅದರನ್ನು ವಿರೋಧಿಸಿ ನಾವು ಪ್ರತಿಭಟನೆಯಲ್ಲಿ ಹೆಚ್ಚಿನ ಮಹಿಳೆಯರು ಭಾಗವಹಿಸಬೇಕು. ಅದೇ ರೀತಿ ಪೆಟ್ರೋಲು ಸಹ ಪೆಟ್ರೋಲ್ ಬೆಲೆಯನ್ನು ಗಗನಕ್ಕೇರಿದೆ. ಎಲ್ಲ ವ್ಯಾಪಾರಸ್ಥರು ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕಂತೇಳಿ ನಾನು ಕಳಕಳಿಯಿಂದ ಕೇಳಿಕೊಳ್ತೇನೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಒಂದು ಪ್ರತಿಭಟನೆಯನ್ನು ತಾವು ಶಾಂತಿ ರೀತಿಯಿಂದ ನಾವು ನಡೆಸ್ಕೊಳ್ತೀವಿ. ಯಾರಿಗೂ ಸಾರ್ವಜನಿಕರಿಗೆ ತೊಂದರೆ ಆಗಲಾರ್ದಂಗೆ ಇವತ್ತೆಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ತಪ್ಪದೇ ಇದರಲ್ಲಿ ಭಾಗವಹಿಸಬೇಕಂತೇಳಿ ನಾನು ಕೇಳ್ಕೊ